ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಸ್ಟುಡಿಯೋ ಒಳಗಡೆ ಇದೀನಿ ಅಕ್ಕಪಕ್ಕನೂ ಕೂಡ ಯಾರು ಇಲ್ಲ ಸೋ ಹೀಗಾಗಿ ಮಾಸ್ಕ್ ಅನ್ನು ತೆಗಿತಾ ಇದೀನಿ ನೀವು ಕೂಡ ಅಷ್ಟೇ ಪ್ರತಿಯೊಬ್ಬರೂನು ಮನೆಯಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿ ಈಗಾಗಲೇ ರಾಜ್ಯದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿರುವಂತ ಹಿನ್ನೆಲೆಯಲ್ಲೇ ರಾಜ್ಯ ಸರ್ಕಾರ ಅಘೋಷಿತ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿರುವಂತದ್ದು ನಿನ್ನೆ ರಾತ್ರಿಯಿಂದಲೇ ಶುರುವಾಗಿದೆ ಆ ಒಂದು ಅಘೋಷಿತ ಲಾಕ್ ಡೌನ್ ಈ ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಕಾರಣ ನಮ್ಮ ನಿರ್ಲಕ್ಷ್ಯ ಬೇಜವಾಬ್ದಾರಿನೇ ದಿನೇ ದಿನೇ ಪ್ರಕರಣಗಳಂತೂ ಜಾಸ್ತಿ ಆಗ್ತಾ ಇದೆ ಅದರ ಚೈನ್ ಲಿಂಕ್ ಅನ್ನು ಕಟ್ ಮಾಡಬೇಕು ಅಂದ್ರೆ ನಾವೆಲ್ಲರೂ ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿದಂತ ಸಂದರ್ಭದಲ್ಲಿ ಸಹಕಾರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಸಾಧ್ಯ ಸೋ ಹೀಗಾಗಿ ಪ್ರತಿಯೊಬ್ಬರು ಸರ್ಕಾರದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಆದಷ್ಟು ಕೊರೋನಾದಿಂದ ದೂರ ಇರಿ ಯಾಕೆಂದ್ರೆ ಈಗ ಆಲ್ರೆಡಿ ರಾಜ್ಯದಲ್ಲಿ ಬೆಡ್ ಸಮಸ್ಯೆ ಐಸಿಯು ಸಮಸ್ಯೆ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಇದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸೋ ಬಿ ಕೇರ್ಫುಲ್ ಈಗ ಸುದ್ದಿಗಳತ್ತ ಗಮನ ಹರಿಸೋಣ ನಿನ್ನೆ ಎಲ್ಲ ಏನೇನೆಲ್ಲ ಬೆಳವಣಿಗೆಗಳಾಗಿದವೆ ಇವತ್ತು ಏನೇನೆಲ್ಲ ಬೆಳವಣಿಗೆಗಳಾಗಿರಬಹುದು ಅದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಮುಂದೆ ಇಡ್ತಾ ಹೋಗ್ತೀನಿ ಒಂದಾಗೆ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿಯ ಎರಡನೇ ಅಲೆ ಹೆಚ್ಚಾದಂತ ಕಾರಣ ನಿನ್ನೆ ರಾತ್ರಿ 9 ಗಂಟೆಯಿಂದಲೇ ರಾಜ್ಯದಲ್ಲಿ 14 ದಿನಗಳ ಕಾಲ ಅಘೋಷಿತ ಲಾಕ್ ಡೌನ್ ಜಾರಿಯಲ್ಲಿದೆ ಮೇ 12 ರ ಬೆಳಗ್ಗೆ 6 ಗಂಟೆಯವರೆಗೆ ಈ ಒಂದು ಟಫ್ ರೂಲ್ಸ್ ಗಳು ಜಾರಿಯಲ್ಲಿರ್ತವೆ ಸಾರ್ವಜನಿಕರು ಪ್ರತಿದಿನ ಬೆಳಗ್ಗೆ 6 ರಿಂದ ಬೆಳಗ್ಗೆ 10 ಗಂಟೆಯ ಒಳಗಡೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬಹುದು ನ್ಯಾಯಬೆಲೆ ಅಂಗಡಿ ಕಿರಾಣಿ ಅಂಗಡಿ ದಿನಸಿ ಹಣ್ಣು ತರಕಾರಿ ಹಾಲು ಮಾಂಸ ಮೀನು ಪಶು ಆಹಾರ ಅಂಗಡಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ರೆಸ್ಟೋರೆಂಟ್ ಮದ್ಯದ ಅಂಗಡಿ ಹೋಟೆಲ್ ಗಳಲ್ಲಿ ಬೆಳಗ್ಗೆ 10 ಗಂಟೆಯವರೆಗೂ ಮಾತ್ರ ಪಾರ್ಸೆಲ್ ಗೆ ಅವಕಾಶವನ್ನು ನೀಡಲಾಗಿದೆ ಬೆಳಗ್ಗೆ 10 ಗಂಟೆಯ ನಂತರ ಅಂಗಡಿಗಳು ಸಂಪೂರ್ಣವಾಗಿ ಬಂದ್ ಆಗ್ತವೆ ಲಾಕ್ಡೌನ್ ಇರೋದ್ರಿಂದ ಗಾರ್ಮೆಂಟ್ ಉದ್ಯಮ ಹೊರತುಪಡಿಸಿ ಉಳಿದ ಎಲ್ಲಾ ಉತ್ಪಾದನಾ ಘಟಕಗಳ ಚಟುವಟಿಕೆಗಳನ್ನು ಮುಂದುವರಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಆರೋಗ್ಯ ಸೇವೆಗಳು ಕ್ಲಿನಿಕ್ ಮೆಡಿಕಲ್ ಶಾಪ್ ಓಪನ್ ಇರುತ್ತೆ ಅಂತರ ರಾಜ್ಯ ಗೂಡ್ಸ್ ವಾಹನಗಳಿಗೆ ಅವಕಾಶವನ್ನು ನೀಡಲಾಗಿದೆ ಅಲ್ಲದೆ ಅಗತ್ಯ ಸೇವೆ ಒದಗಿಸುವಂತ ಸರ್ಕಾರದ ವಿವಿಧ ಇಲಾಖೆಗಳ ನೌಕರರಿಗೆ ಅವಕಾಶವನ್ನು ನೀಡಲಾಗಿದೆ ಸಾರಿಗೆ ಸಂಸ್ಥೆ ಮತ್ತು ಖಾಸಗಿ ಬಸ್ಗಳು ಇರೋದಿಲ್ಲ ಇನ್ನು 50 ಜನಕ್ಕೆ ಸೀಮಿತವಾಗಿ ಮದುವೆಗಳನ್ನು ನಡೆಸಬಹುದು ಆರೋಗ್ಯ ಸೇರಿದಂತೆ ತುರ್ತು ಸಂದರ್ಭಗಳಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಬಳಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಇನ್ನು ದೇವಸ್ಥಾನ ಮಸೀದಿ ಚರ್ಚ್ಗಳು ಶಾಲಾ ಕಾಲೇಜುಗಳು ಸಿನಿಮಾ ಮಂದಿರ ಶಾಪಿಂಗ್ ಮಾಲ್ ಜಿಮ್ ರಾಜಕೀಯ ಧಾರ್ಮಿಕ ಸಮಾವೇಶಗಳು ಇರೋದಿಲ್ಲ ಬೆಂಗಳೂರಿನಲ್ಲಿ ಮೆಟ್ರೋ ಮತ್ತು ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯಲ್ಲ ಜನರು ಅನಗತ್ಯವಾಗಿ ಓಡಾಡಿದರೆ ಪೊಲೀಸರು ಬಿಸಿ ಮುಟ್ಟಿಸುತ್ತಾರೆ ಲಾಕ್ಡೌನ್ ಬಗ್ಗೆ ಮಾತನಾಡಿರುವಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿರುವಂತ ಕಮಲ್ ಪಂತ್ ಯಾರು ಮನೆಯಿಂದ ಆಚೆ ಬಾರದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ ಅಗತ್ಯ ವಸ್ತುಗಳ ಖರೀದಿ ವೇಳೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಮಾಸ್ಕ್ ಅನ್ನು ಧರಿಸಿರಬೇಕು ಸುಮ್ಮನೆ ಓಡಾಡಿದ್ರೆ ಕಠಿಣ ಕ್ರಮ ಗ್ಯಾರಂಟಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನಗತ್ಯವಾಗಿ ಎಲ್ಲಿಯೂ ಓಡಾಡಬಾರದು ಹೊರಗೆ ಬರಬಾರದು ನಾವು ಇನ್ನೊಬ್ಬರಿಗೆ ಎಲ್ಲಿಯೂ ಭೇಟಿಯಾಗದೆ ನಮ್ಮ ನಮ್ಮ ಜಾಗದಲ್ಲಿ ಇದ್ದರೆ ಆವಾಗ ಈ ಕೋವಿಡ್ ಸ್ಪ್ರೆಡ್ ಆಗಲ್ಲ ಇದು ಖಂಡಿತ ಅದರಿಂದ ಒಮ್ಮೆ ಈ ಚೈನ್ ಬ್ರೇಕ್ ಆಗಿಬಿಟ್ರೆ ಈ ಸಂಖ್ಯೆ ಏನು ಜಾಸ್ತಿ ಆಗ್ತಾ ಇದೆ ಅದು ಒಂದು ನಿಂತು ಹೋಗುತ್ತದೆ ಅನಗತ್ಯವಾಗಿ ಎಲ್ಲಿಯೂ ಓಡಾಡಬಾರದು ಹೊರಗೆ ಬರಬಾರದು ನಾವು ಇನ್ನೊಬ್ಬರಿಗೆ ಎಲ್ಲಿಯೂ ಭೇಟಿಯಾಗದೆ ನಮ್ಮ ನಮ್ಮ ಜಾಗದಲ್ಲಿ ಇದ್ದರೆ ಆವಾಗ ಈ ಕೋವಿಡ್ ಸ್ಪ್ರೆಡ್ ಆಗಲ್ಲ ಇದು ಖಂಡಿತ ಅದರಿಂದ ಒಮ್ಮೆ ಈ ಚೈನ್ ಬ್ರೇಕ್ ಆಗಿಬಿಟ್ರೆ ಈ ಸಂಖ್ಯೆ ಏನು ಜಾಸ್ತಿ ಆಗ್ತಾ ಇದೆ ಅದು ಜನರಿಂದ ತುಂಬಿ ತುಳುಕ್ತಾ ಇದ್ದಂತ ಮೆಜೆಸ್ಟಿಕ್ ಖಾಲಿ ಖಾಲಿ ಆಗೋಗಿದೆ ರಾತ್ರಿ 9 ಗಂಟೆ ಆಗ್ತಿದಂತೆ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬೆಳ್ಳಣಿಕೆ ಪ್ರಯಾಣಿಕರಿದ್ರು ಅಷ್ಟೇ ಬಿಎಂಟಿಸಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಖಾಲಿ ಆಗೋಗ್ಬಿಟ್ಟಿತ್ತು ಇನ್ನು ಆಘೋಷಿತ ಲಾಕ್ ಡೌನ್ ಗೆ ಹೆದರಿರುವಂತ ಜನರು ನಿನ್ನೆ ಬೆಳಗ್ಗೆಯಿಂದಲೇ ಗಂಟು ಮೂಟೆ ಕಟ್ಕೊಂಡು ಬೆಂಗಳೂರನ್ನ ತೊರೆದು ತಮ್ಮ ತಮ್ಮ ಊರಿಗೆ ತೆರಳಿದ್ರು ನಿನ್ನೆ ಒಂದೇ ದಿನ ಬೆಂಗಳೂರಿನಿಂದ ಸುಮಾರು 3 ಲಕ್ಷಕ್ಕೂ ಅಧಿಕ ಜನರು ತಮ್ಮ ಊರಿಗೆ ವಾಪಸ್ ತೆರಳಿದ್ದಾರೆ ನಿನ್ನೆ ರಾತ್ರಿ 9 ಗಂಟೆ ಆಗ್ತಿದಂತೆ ಪೊಲೀಸರು ಬೆಂಗಳೂರಿನ ಫ್ಲೈಓವರ್ಗಳನ್ನು ಬಂದ್ ಮಾಡಿದ್ರು ತುಮಕೂರು ಬೆಂಗಳೂರು ಫ್ಲೈಓವರ್ ಬಂದ್ ಮಾಡಿದ್ರು ಬೆಂಗಳೂರು ನಗರಕ್ಕೆ ಪ್ರವೇಶಿಸುವಂತ 8ನೇ ಮೈಲಿ ಗೊರಗುಂಟೆ ಪಾಳ್ಯ ಫ್ಲೈಓವರ್ ಅನ್ನು ಸಹ ಬ್ಯಾರಿಕೇಡ್ ಅನ್ನು ಹಾಕಿ ಬಂದ್ ಮಾಡಲಾಗಿದೆ ಬೆಂಗಳೂರಿನಿಂದ ಹೊರ ಹೋಗುವಂತ ಫ್ಲೈಓವರ್ ಓಪನ್ ಮಾಡಿದ್ರು ಇನ್ನು ನಗರದ ಬಹುತೇಕ ಫ್ಲೈಓವರ್ಗಳನ್ನು ಪೊಲೀಸರು ಬಂದ್ ಮಾಡಿದ್ದಾರೆ 14 ದಿನಗಳ ಬಳಿಕವಷ್ಟೇ ಫ್ಲೈಓವರ್ಗಳು ಸಂಚಾರಕ್ಕೆ ಮುಕ್ತವಾಗ್ತವೆ ರಾತ್ರಿ 9 ಗಂಟೆಯಿಂದ ಈ ಒಂದು ಕರ್ಫ್ಯೂ ಜಾರಿಯಾಗಿದೆ
ಬೆಂಗಳೂರಿನ ಸಂಗೊಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿತ್ತು ಬಹುತೇಕ ಪ್ರಯಾಣಿಕರು ಹೊರರಾಜ್ಯಕ್ಕೆ ಹೋಗುವಂತವರೇ ಇದ್ದರು ಇನ್ನ ಬೆಳಗ್ಗೆ ಬೆಂಗಳೂರಿನಿಂದ ಪಶ್ಚಿಮ ಬಂಗಾಳ ಬಿಹಾರ ಉತ್ತರ ಪ್ರದೇಶ ಸೇರಿದಂತೆ ಹೊರರಾಜ್ಯಗಳಿಗೆ ಜನ ರೈಲಿನಲ್ಲಿ ಹೋದರು ಕೆಲವರು ರಾತ್ರಿಯೇ ಬಂದು ರೈಲ್ವೆ ನಿಲ್ದಾಣದಲ್ಲಿ ಮಲಗಿದ್ರು ಏಕೆಂದರೆ ರೈಲ್ವೆ ಸಂಚಾರದಲ್ಲಿ ಯಾವುದೇ ರೀತಿಯಾದಂತ ಅಡೆತಡೆ ಇಲ್ಲ ಇವತ್ತು ಕೂಡ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತ ರೈಲುಗಳು ಕ್ಯಾನ್ಸಲ್ ಆಗಿಲ್ಲ ಕಟ್ಟುನಿಟ್ಟಿನ ಲಾಕ್ ಡೌನ್ ಮಧ್ಯನೇ ಬೆಳಗ್ಗೆ 6 ರಿಂದ ಸಂಜೆ 7 ರವರೆಗೆ ಕೆಲವೇ ಕೆಲವು ಬಿಎಂಟಿಸಿ ಬಸ್ಗಳು ಓಡಾಡುತ್ತವೆ ಏಕೆಂದರೆ ಸರ್ಕಾರಿ ನೌಕರರು ಮೆಡಿಕಲ್ ಅಂದ್ರೆ ಆಸ್ಪತ್ರೆಗೆ ಹೋಗುವಂತವರಾಗಿರಬಹುದು ಪೊಲೀಸ್ ಇಲಾಖೆಯವರಾಗಿರಬಹುದು ಇವರೆಲ್ಲರೂ ಕೂಡ ಓಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಕೆಲವೊಂದು ಬಸ್ಗಳು ಮಾತ್ರ ಸಂಚಾರವನ್ನ ಮಾಡುತ್ತವೆ ಎಲ್ಲ 6 ವಲಯಗಳಲ್ಲೂ ಕೂಡ ಅಷ್ಟೇ ನಿಗದಿತ ಬಸ್ಗಳು ಓಡಾಡುತ್ತವೆ ಪೂರ್ವ ವಲಯಕ್ಕೆ 26 ಪಶ್ಚಿಮ ವಲಯಕ್ಕೆ 29 ಉತ್ತರ ವಲಯಕ್ಕೆ 39 ದಕ್ಷಿಣ ವಲಯಕ್ಕೆ 30 ಈಶಾನ್ಯ ವಿಭಾಗದಿಂದ 27 ಹಾಗೂ ಕೇಂದ್ರ ವಲಯದಿಂದ 6 ಬಸ್ಗಳು ಓಡಾಡುತ್ತವೆ ಯಾದಗಿರಿ ಜಿಲ್ಲೆಯಲ್ಲಿ ಹಸಿವಿನಿಂದ ಪ್ರಯಾಣಿಕರು ಪರದಾಟವನ್ನು ಮಾಡುತ್ತಿದ್ದಾರೆ ರಾತ್ರಿ 9 ಗಂಟೆ ಆಗ್ತಿದಂತೆ ಕೊರೋನಾ ಕರ್ಫ್ಯೂ ಹಿನ್ನೆಲೆಯಲ್ಲಿ ಊಟ ಸಿಗದೆ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದರು ಕಲಬುರಗಿಯಿಂದ ಯಾದಗಿರಿಗೆ ಬಂದಿದ್ದಂತ ಜನರು ನಮಗೆ ಊಟ ನೀಡಿ ಅಂತ ಅಳಲನ್ನ ತೋಡ್ಕೊಂಡ್ರು ವೇಳೆ ಯುವಕನೋರ್ವ ನೀರು ಹಾಗೂ ಬಿಸ್ಕೆಟ್ ನೀಡಿ ಮಾನವೀಯತೆಯನ್ನು ಮೆರೆದ ಒಂದು ಬಾಟಲ್ ನೀರನ್ನ 10 ಜನ ಸೇರಿ ಕುಡಿದ್ರು ಇನ್ನು ತಮ್ಮ ಊರಿಗೆ ತೆರಳಲಿಕ್ಕೆ ಯಾವುದೇ ವಾಹನ ಸಿಗದೆ ಪ್ರಯಾಣಿಕರು ಗೋಳಾಡಿದರು ರಾಜ್ಯದಲ್ಲಿ ಇಂದಿನಿಂದ 14 ದಿನ ಅಘೋಷಿತ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಬಸ್ ನಿಲ್ದಾಣದಲ್ಲೂ ಕೂಡ ಜನಜಂಗುಳಿ ಏರ್ಪಟ್ಟಿತ್ತು ತಮ್ಮ ತಮ್ಮ ಊರುಗಳಿಗೆ ತೆರಳಲಿಕ್ಕೆ ಜನರು ಬಸ್ಗಳಿಗೆ ಮುಗಿಬಿದ್ದಿದ್ರು ಕೊರೋನಾ ಕರ್ಫ್ಯೂಗೆ ಹೆದರಿದಂತ ಜನರು ಗಂಟು ಮೂಟೆ ಕಟ್ಟಿಕೊಂಡು ಕುಟುಂಬ ಸಮೇತ ತಮ್ಮ ತಮ್ಮ ಸ್ವಂತ ಊರುಗಳಿಗೆ ಹೋದರು ರಾಜ್ಯದಲ್ಲಿ ಕೊರೋನಾ ಆರ್ಭಟ ಮುಂದುವರೆದಿದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 31,830 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 14,775 ಕ್ಕೆ ಏರಿಕೆಯಾಗಿದೆ ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 180 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಇದರೊಂದಿಗೆ ಸಾವಿನ ಸಂಖ್ಯೆ 14,807 ಕ್ಕೆ ಏರಿಕೆಯಾಗಿದೆ ನಿನ್ನೆ 10,793 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ 2063 ಮಂದಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೊರೋನಾ ಕೇಕೆ ಆಗ್ತಾ ಇದೆ ನಿನ್ನೆ ಒಂದೇ ದಿನ ಬರೋಬ್ಬರಿ 17,550 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಇದರೊಂದಿಗೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 6,87,751 ಕ್ಕೆ ಏರಿಕೆಯಾಗಿದೆ ಇನ್ನು ರಾಜಧಾನಿಯಲ್ಲಿ ನಿನ್ನೆ ಕೊರೋನಾ ಸೋಂಕಿಗೆ 97 ಮಂದಿ ಅಸುನೀಗಿದ್ದಾರೆ ಇದರೊಂದಿಗೆ ಕೊರೋನಾದಿಂದ ಸಾವನ್ನಪ್ಪಿದವರ ಸಂಖ್ಯೆ 6,202 ಕ್ಕೆ ಏರಿಕೆಯಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಕ್ರೂರಿಯ ಅಟ್ಟಹಾಸ ಮುಂದುವರೆದಿದೆ ಕೊರೋನಾ ಮಹಾಮಾರಿಗೆ 30 ವರ್ಷದ ಯುವಕ ಬಲಿಯಾಗಿದ್ದಾನೆ ಕಳೆದ ವಾರ 30 ವರ್ಷದ ಚಿರಂಜೀವಿಗೆ ಜ್ವರ ಕಾಣಿಸಿಕೊಂಡಿದೆ 2 ದಿನ ನಂತರ ಜ್ವರ ಕಡಿಮೆಯಾಗಿದೆ ಆದರೆ ಚಿರಂಜೀವಿಗೆ ಇದ್ದಕ್ಕಿದ್ದಂತೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ ಉಸಿರಾಟ ಸಮಸ್ಯೆಯಿಂದ ಮೊದಲು ಕೆಸಿ ಜನರಲ್ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ ಆದರೆ ಹಾಸಿಗೆ ಚಿಕಿತ್ಸೆ ಸಿಗದ ಕಾರಣ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿ ಚಿಕಿತ್ಸೆ ಫಲಿಸದೆ 30 ವರ್ಷದ ಚಿರಂಜೀವಿ ಪ್ರಾಣ ಬಿಟ್ಟಿದ್ದಾರೆ ಯಾದಗಿರಿ ಜಿಲ್ಲಾಡಳಿತ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆಯನ್ನು ಮುಚ್ಚಿ ಹಾಕ್ತಾ ಇದೆಯಾ ಅನ್ನುವಂತ ಅನುಮಾನ ಮೂಡಿದೆ ಏಕೆಂದರೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನಿಂದ ದಿನಕ್ಕೆ 5 ರಿಂದ 6 ಜನರು ಸಾವನ್ನಪ್ಪುತ್ತಾ ಇದ್ದಾರಂತೆ ಆದರೆ ಯಾದಗಿರಿ ಜಿಲ್ಲಾಡಳಿತ ಮಾತ್ರ ಸರ್ಕಾರಕ್ಕೆ ಸೋಂಕಿನಿಂದ ಒಂದೆರಡು ಮಂದಿ ಮೃತಪಟ್ಟಿದ್ದಾರೆ ಅಂತ ಲೆಕ್ಕ ಕೊಡ್ತಾ ಇದೆಯಂತೆ ಸರ್ಕಾರ ಕೊರೋನಾ ತಡೆಗಟ್ಟಲಿಕ್ಕೆ ಏನು ಮಾಡ್ತಾ ಇಲ್ಲ ಜನ ಮಾತ್ರ ಎಚ್ಚರಿಕೆಯಿಂದ ಇರಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕೋವಿಡ್ ಮಾರ್ಗಸೂಚಿಯಂತೆ ಎಲ್ಲರೂ ಮಾಸ್ಕ್ ಅನ್ನು ಧರಿಸಬೇಕು ಗುಂಪು ಸೇರದೆ ಹೊರಗೆ ಹೋಗದೆ ಕಡ್ಡಾಯವಾಗಿ ಸೋಶಿಯಲ್ ಡಿಸ್ಟೆನ್ಸ್ ನಲ್ಲಿ ಇರಿ ಅಂತ ಜನರಲ್ಲಿ ಕೈ ಮುಗಿದು ಸಿದ್ದರಾಮಯ್ಯ ಮನವಿ ಮಾಡಿಕೊಂಡಿದ್ದಾರೆ ಜನರು ಕೂಡ ಪೂರ್ಣವಾಗಿ ಮಾಸ್ಕ್ ನಾನು ಯಾವುದೇ ಕಾರಣಕ್ಕೆ ಗುಂಪಿನ ಕಡೆ ಹೋಗಲ್ಲ ಹೋದರೂ ಕೂಡ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ತೀನಿ ಮಾಸ್ಕ್ ಕಡ್ಡಾಯವಾಗಿ ಫೇಸ್ ಮಾಸ್ಕ್ ಅನ್ನು ಉಪಯೋಗಿಸುತ್ತೇನೆ ಫೇಸ್ ಶೀಲ್ಡ್ ಅನ್ನು ಉಪಯೋಗಿಸುತ್ತೇನೆ ಸ್ಯಾನಿಟೈಸೇಷನ್ ಮಾಡ್ಕೊತೀನಿ ಬೇರೆಯವರಿಗೂ ನಾನು ಅಡ್ವೈಸ್ ಮಾಡ್ತೀನಿ
ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಅವರವರ ಅಂತದಲ್ಲಿ ಮಾಡ್ಕೊಳ್ಳೋದು ಕೂಡ ಮಾಡ್ಕಬೇಕು ಅಂತ ಹೇಳಿ ನಾನು ಕೈ ಮುಗಿದು ಎಲ್ಲ ಜನರಲ್ಲಿ ಮನವಿ ಮಾಡುತ್ತೇನೆ ರಾಜ್ಯ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರ ಏಕಾಏಕಿ ಲಾಕ್ಡೌನ್ ಘೋಷಣೆ ಮಾಡಿದೆ ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಲ್ಲದೆ ಸರ್ಕಾರ ಬಡವರಿಗೆ ಯಾವುದೇ ಆರ್ಥಿಕ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿಲ್ಲ ಹೀಗಾಗಿ ಕೂಡಲೇ ಸರ್ಕಾರ ಆರ್ಥಿಕ ಪ್ಯಾಕೇಜ್ ನೀಡಬೇಕು ಅಂತ ಡಿಕೆ ಶಿವ ಒತ್ತಾಯಿಸಿದ್ದಾರೆ जन आर्थिकवा भाला तौंद आगता है अद्क फैनाशियल प्याकेज के ना सरकार ना गायन के ना ये यी अंत ना चिंतन ना ಕೊರೋನಾ ಆರ್ಭಟಕ್ಕೆ ಕರುನಾಡು ನಲಗಿ ಹೋಗ್ತಾ ಇದೆ ಇದರ ಜೊತೆಗೆ ರಾಜ್ಯದಲ್ಲಿ ಆಮ್ಲಜನಕ ಕೊರತೆ ಉಲ್ಬಣವಾಗ್ತಾ ಇದೆ ಆಕ್ಸಿಜನ್ ಜೊತೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು ನೆರೆಯ ರಾಜ್ಯಗಳ ಮೊರೆ ಹೋಗಿವೆ ತಮಿಳುನಾಡಿನಲ್ಲಿ ಆಕ್ಸಿಜನ್ಗೆ ಭಾರಿ ಡಿಮ್ಯಾಂಡ್ ಇದೆ ಹೊಸೂರಿನಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಸಿಲಿಂಡರ್ ಮಾರಾಟ ಮಾಡಲಾಗ್ತಾ ಇದೆ ಒಂದು ಆಕ್ಸಿಜನ್ ಸಿಲಿಂಡರ್ಗೆ 3 ಪಟ್ಟು ಬೆಲೆ ಕೊಟ್ಟು ಸರಬರಾಜು ಮಾಡಿಕೊಳ್ಳಲಾಗ್ತಾ ಇದೆ ಫಲಾ ಕಡೆಯಿಂದ ಆಕ್ಸಿಜನ್ ಕೊರತೆ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು ಆದರೂ ಬೇಡಿಕೆಯಷ್ಟು ಆಕ್ಸಿಜನ್ ಪೂರೈಕೆ ಮಾಡಲಿಕ್ಕೆ ಸರ್ಕಾರ ವಿಫಲವಾಗಿದೆ ಅಂತ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಚ್ಎಂ ಪ್ರಸನ್ನ ಹೇಳಿದ್ದಾರೆ ತುಂಬಾ ಶಾರ್ಟ್ ಫಾಲ್ ಆಗಿದೆ ಏನಾದರೂ ಮಾಡಿ ಅಂತ ಸಪ್ಲೈಯರ್ಸ್ ಯಾರು ರೀಫಿಲ್ಲರ್ಸ್ ಇದ್ದಾರೆ ಬೆಂಗಳೂರಲ್ಲಿ ಅವರು ಅಡಿಕ್ವೇಟ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡಕ ಆಗ್ತಾ ಇಲ್ಲ ಎಲ್ಲ ಆಸ್ಪತ್ರೆಗಳಿಗೆ ಯಾಕಂದ್ರೆ ಅವರಿಗೆ ಲಿಕ್ವಿಡ್ ಆಕ್ಸಿಜನ್ ಬರ್ತಾ ಇಲ್ಲ ಅಂತ ಅವರು ಹೇಳ್ತಾರೆ ಇವತ್ತು ಬೆಂಗಳೂರಿಗೆ ಪ್ರತಿದಿನ 200 ಟನ್ಸ್ ಬೇಕ ಅವರಿಗೆ ಬರ್ತಾ ಇರೋದೇ ಅದರಲ್ಲಿ ಅರ್ಧ 100 ಟನ್ಸ್ ಅಷ್ಟು ಬರ್ತಾ ಇದೆ ಅದರಿಂದ ಅದು ಯಾ ಮೂಲೆಗೂ ಸಾಕಾಗ್ತಾ ಇಲ್ಲ ತುಂಬಾ ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ ಈ ಹಿನ್ನೆಲೆಯಲ್ಲಿ ಪಾಲಿಕೆ ನಿಕಟಪೂರ್ವ ಆಯುಕ್ತ ಹಾಗೂ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಅವರನ್ನು ಕೋವಿಡ್ ನಿರ್ವಹಣೆಯಲ್ಲಿ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಅವರಿಗೆ ನಿರ್ವಹಣೆ ನೀಡಲಿಕ್ಕೆ ನಿಯೋಜಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಬೆಂಗಳೂರಲ್ಲಿ ಈ ಹಿಂದೆ ಕೊರೋನಾ ಮೊದಲ ಅಲೆ ನಿಭಾಯಿಸುವಲ್ಲಿ ಪಾಲಿಕೆ ವಿಫಲವಾದಂತ ಸಂದರ್ಭದಲ್ಲೂ ಸಹ ಪಾಲಿಕೆ ಆಯುಕ್ತರನ್ನಾಗಿ ಮಂಜುನಾಥ್ ಪ್ರಸಾದ್ ಅವರನ್ನು ಆ ಟೈಮಲ್ಲಿ ನಿಯೋಜನೆ ಮಾಡಲಾಗಿತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ಆಸ್ಪತ್ರೆಗಳ ನಡುವೆ ಕೋವಿಡ್ 19 ಲಸಿಕೆಗಳ ಖರೀದಿಯಲ್ಲಿ ಬೆಲೆಗಳ ವ್ಯತ್ಯಾಸಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಚಾಟಿ ಬೀಸಿದೆ ಲಸಿಕೆ ಬೆಲೆಯ ಹಿಂದಿನ ತಾರ್ಕಿಕತೆ ಮತ್ತು ಆಧಾರವನ್ನು ವಿವರಿಸುವಂತೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಸಾಂಕ್ರಾಮಿಕ ರೋಗಗಳ ಸಮಯದಲ್ಲಿ ಅಗತ್ಯ ಸರಬರಾಜು ಮತ್ತು ಸೇವೆಗಳ ವಿತರಣೆಗೆ ಸಂಬಂಧಿಸಿದಂತ ಸುಮೋಟೊ ಪ್ರಕರಣದ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಮೇ 1 ರಿಂದ 18 ವರ್ಷ ಮೇಲ್ಪಟ್ಟಂತ ಎಲ್ಲರಿಗೂ ಲಸಿಕೆ ವಿತರಣೆಗೆ ಹೇಗೆ ಸಿದ್ಧವಾಗಿದ್ದೀರಿ ಎಂಬ ಬಗ್ಗೆ ಮಾಹಿತಿಯನ್ನು ಕೇಳಿದೆ ಅಲ್ಲದೆ ಲಸಿಕೆ ತಯಾರಿಸ್ತಾ ಇರುವಂತ ಬೇರೆ ಬೇರೆ ತಯಾರಕರು ವಿಭಿನ್ನ ಬೆಲೆಗಳನ್ನು ನಿಗದಿ ಮಾಡಿದ್ದಾರೆ ಈ ಬಗ್ಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕೋರ್ಟ್ ಕೇಳಿದೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಉನ್ನತ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದರು ದೇಶದಲ್ಲಿ ಕೋವಿಡ್ 19 ಪರಿಸ್ಥಿತಿ ಆಮ್ಲಜನಕದ ಲಭ್ಯತೆ ಔಷಧಿಗಳು ಆರೋಗ್ಯ ಮೂಲಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು ದೇಶದಲ್ಲಿ ಆಮ್ಲಜನಕದ ಲಭ್ಯತೆ ಮತ್ತು ಪೂರೈಕೆಯನ್ನು ಹೆಚ್ಚಿಸಲಿಕ್ಕೆ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಅಧಿಕಾರಿಗಳು ವಿವರಣೆಯನ್ನು ನೀಡಿದರು ಅಲ್ಲದೆ ರಾಜ್ಯಗಳಿಗೆ ಆಮ್ಲಜನಕದ ಹಂಚಿಕೆಯನ್ನು ಹೆಚ್ಚಿಸಿರುವಂತಹ ಬಗ್ಗೆ ಮಾಹಿತಿಯನ್ನು ನೀಡಿದರು ಪಿಎಸ್ಎ ಆಕ್ಸಿಜನ್ ಘಟಕಗಳನ್ನು ಶೀಘ್ರವಾಗಿ ಪ್ರಾರಂಭಿಸಲಿಕ್ಕೆ ರಾಜ್ಯ ಸರ್ಕಾರದೊಂದಿಗೆ ಕೆಲಸವನ್ನು ಮಾಡುವಂತೆ ಪ್ರಧಾನಿ ಸೂಚನೆಯನ್ನು ಕೊಟ್ಟರು ಫ್ರಂಟ್ಲೈನ್ ಕೊರೋನಾ ವಾರಿಯರ್ಸ್ಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಕೋವಿಡ್ ಸೋಂಕಿತ ಪೊಲೀಸರಿಗೆ ಪ್ರತ್ಯೇಕ ಕೇರ್ ಸೆಂಟರ್ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ವೈಟ್ ಫೀಲ್ಡ್ ಸೌತ್ ಸಿಎಆರ್ ಹೆಡ್ ಕ್ವಾರ್ಟರ್ ಸೇರಿದಂತೆ ಹಲವೆಡೆ 200 ಬೆಡ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ಧೈರ್ಯವನ್ನು ತುಂಬಿದ್ದಾರೆ ರಾಜ್ಯದಲ್ಲಿ ಎಂಆರ್ಐ ಕೊರೋನಾ ಅಟ್ಟಹಾಸ ಮೆರಿತಾ ಇದ್ದು ಸೋಂಕಿತರ ಪರಿಸ್ಥಿತಿ ಹೇಳುತ್ತಿರದಂತಾಗಿದೆ ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿನ ಸೋಂಕಿತರ ಪರದಾಟದ ಬಗ್ಗೆ ಮಹಿಳೆಯೊಬ್ಬರು ಸೆಲ್ಫಿ ವಿಡಿಯೋನ ಮಾಡಿ ತಮ್ಮ ನೋವನ್ನು ತೋರ್ಪು ಮಾಡಿದ್ದಾರೆ ಆಕ್ಸಿಜನ್ ಹಾಕಿ ಹೋಗಿದ್ದಾರೆ ಉಸಿರಾಟದ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಯಾರು ಕೇಳೋರಿಲ್ಲ 6 ವಾರ್ಡ್ಗಳಿಗೆ 3 ನರ್ಸ್ಗಳನ್ನು ನಿಯೋಜನೆ ಮಾಡಲಾಗಿದೆ ವಾರ್ಡ್ಗಳಲ್ಲಿ ಸ್ವಚ್ಛತೆ ಸಹ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿದ್ರೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ
ಮಧ್ಯಾಹ್ನ ನನಗೆ ಬಂದು ಎಸ್ ಎನ್ ಆರ್ ಅಲ್ಲಿ ಕೋಲಾರ ಎಸ್ ಎನ್ ಆರ್ ಅಲ್ಲಿ ಅಡ್ಮಿಂಟ್ ಆಗಿರೋದು. ಸುಮಾರು 4 ಅವರ್ಸ್ ಆಗಿದೆ. ಇಲ್ಲಿ ತನಕನೂ ಒಬ್ಬ ಡಾಕ್ಟ್ರ್ ಬಂದು ಏನು ಪ್ರಾಬ್ಲಮ್ಮು ಏನು ಕೊಡಬೇಕು ಏನು ಅಂತ ಹೇಳಿಲ್ಲ. ಇಲ್ಲಿ ಗೊತ್ತಿರೋಂಥ ಹುಡುಗರಿಗೆ ಹೇಳಿದ್ದಕ್ಕೆ ಅವರು ಯಾರೋ ಡಾಕ್ಟ್ರಿಗೆ ಹೇಳಿ ಒಬ್ಬ ಡಾಕ್ಟ್ರ್ ಬಂದು ಒಂದು ಸಿಸ್ಟರ್ ಬಂದು ನೋಡಿ ಒಂದು ಇಂಜೆಕ್ಷನ್ ಹಾಕಿ ಹೋದ್ರೆ ಅದು ನನಗೆ ಅಂತ. ನನ್ನ ಪಕ್ಕದಲ್ಲಿ ಅವರಿದ್ದರು, ಅವ್ರಿಗೂ ಒಂದು ಹಾಕಿದ್ರು ಅಷ್ಟೇ. ಇನ್ನು ಉಳಿದಂಥವ್ರಿಗೆ ಯಾರಿಗೂ ಇಲ್ಲಿ ತನಕ ಚೆಕ್ ಮಾಡಿಲ್ಲ. ಇಲ್ಲಿ ತುಂಬ ಸೀರಿಯಸ್ ಎಲ್ಲ ಐಸೋ ಪೇಷಂಟ್ಸ್ ಇರೋಂಥವ್ರು, ಒಬ್ಬೇ ಒಬ್ಬ ನರ್ಸ್ ಇಲ್ಲ. ನಾನು ಹಂಗೂ ಇಲ್ಲಿ ಯಾರೋ ಸ್ಟಾಫನ್ನು ಕರೆದು ಕೇಳಿದೆ ಎಷ್ಟೇನ ಇದ್ದೀರಿ ನರ್ಸ್ಗಳು ಅಂದರೆ 6 ವಾರ್ಡ್ ಇರೋದು 3 ಜನ ನರ್ಸ್ಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟು ಸೀರಿಯಸ್ಸು ಇಡೀ ಸ್ಟೇಟಲ್ಲೇ ಹೈಯೆಸ್ಟು ಡೆತ್ ಆಗ್ತಿರೋಂಥದ್ದು ಇವತ್ತು ಕೋಲಾರ ಎಸ್ ಎನ್ ಆರ್. ಈ ಸಿಸ್ಟಮ್ ಹೇಗಿದ್ರೆ ಏನಾಗ್ತದೆ ನೋಡಿ, ಒಂಚೂರು ಅಲ್ಲಿ ನೋಡಿರಿ ಕಸ ಎಷ್ಟಿದೆ ನೋಡಿರಿ. ಇದೆಲ್ಲ ಕ್ಲೀನ್ ಮಾಡಿ ತೆಗೆದಿರೋಂಥದ್ದೆಲ್ಲ ನಾನು ಈಗ ಪೇಷಂಟ್ ಈ ಕಡೆ ನೋಡೋಂಥವ್ರೆಲ್ಲ ಬರ್ತಾರೆ ನೋಡಿ, ಎಲ್ಲ ತುಂಬ ಸೀರಿಯಸ್ ಪೇಷಂಟ್ ಇದ್ದಾರೆ. ಇಲ್ಲಿ ತನಕ ಗಮನ ಹರಿಸಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗೆ ಕಾಲ್ ಮಾಡ್ತಾ ಇದ್ವಿ, ಫೋನ್ ತೆಗಿತಾ ಇಲ್ಲ. ಸಿಇಒಗೆ ಫೋನ್ ಮಾಡಿದ್ವಿ, ನಿಮ್ದು ಯಾವ್ದು ವಾರ್ಡ್ ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ಗೆ ದೂರು ನೀಡಿದ್ದಕ್ಕೆ ಮನ ಬಂದಂತೆ ಹಲ್ಲೆಯನ್ನು ನಡೆಸಿದಂತ ಆರೋಪ ಕೇಳಿ ಬಂದಿದೆ. ಕೋಲಾರದ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆ ಬಳಿ ಸ್ವಾಬ್ ಕಲೆಕ್ಟರ್ ಚಿನ್ನಿ ಹಾಗೂ ಸಹಚರರು ಸೈನಿಕ ಶ್ರೀನಿವಾಸ್ ಅನ್ನುವರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಶ್ರೀನಿವಾಸ್ ತಾಯಿ ಕೊರೋನಾದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ವೇಳೆ ಬೆಡ್ ಮೇಲಿಂದ ಬಿದ್ದು ಗಾಯವಾದರೂ ಕೂಡ ಚಿಕಿತ್ಸೆ ನೀಡಲಿಲ್ಲವಂತೆ. ಹೀಗಾಗಿ ಪಿಪಿಇ ಕಿಟ್ ಧರಿಸಿ ಸೈನಿಕ ಶ್ರೀನಿವಾಸ್ ಆಸ್ಪತ್ರೆ ಒಳಗೆ ಹೋಗಿದ್ರು. ಆಗ ತಾಯಿ ಸ್ಥಿತಿ ಕಂಡು ಆಸ್ಪತ್ರೆಯವರ ವಿರುದ್ಧ ಏರುಧ್ವನಿಯಲ್ಲಿ ಮಾತನಾಡಿದ್ರಂತೆ. ನಿನ್ನೆ DCM ಅಶ್ವಥ್ ನಾರಾಯಣ ಇದೇ ಆಸ್ಪತ್ರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ದೂರನ್ನು ನೀಡಿದ್ರು. ಇದರಿಂದ ಸಿಟ್ಟಿಗೆದ್ದು ಸ್ವಾಬ್ ಕಲೆಕ್ಟರ್ ಚಿನ್ನಿ ಹಾಗೂ ಸಹಚರರು ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ರಾಯಚೂರಲ್ಲಿ ಸರ್ಕಾರದ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ನಗರದ ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆ ಖರೀದಿಸಲಿಕ್ಕೆ ಜನರು ಮುಗಿಬಿದ್ದಿದ್ರು. ಗುಂಪು ಗುಂಪಾಗಿ ಸೇರಿ ಮಾಸ್ಕ್ ಇಲ್ಲದೆ ಸಾಮಾಜಿಕ ಅಂತರವನ್ನು ಕೂಡ ಮರೆತಿದ್ರು. ಸಿಪಿಐ ಮಲ್ಲಮ್ಮ ಚೌಬೆ ನೇತೃತ್ವದಲ್ಲಿ ಬಟ್ಟೆ ಅಂಗಡಿ ಮೇಲೆ ದಾಳಿಯನ್ನು ಮಾಡಿ ಜನರಿಗೆ ಲಾಠಿ ರುಚಿಯನ್ನು ತೋರಿಸಿದ್ದಾರೆ. ಪೊಲೀಸರು ಲಾಠಿ ಬೀಸುತ್ತಿದ್ದಂತೆ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ರಾಯಚೂರು ಹಾಲು ಉತ್ಪಾದಕರ ಫೆಡರೇಷನ್ ಮಾಜಿ ಅಧ್ಯಕ್ಷ ವೆಂಕನಗೌಡ ಹಿರೇಗೌಡರ ಕೊರೋನಾ ಗೆದ್ದಿದ್ದಾರೆ. ವೆಂಕನಗೌಡ ಕೊರೋನಾದಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಈ ಕುರಿತು ಮಾತನಾಡಿರುವಂಥ ವೆಂಕನಗೌಡ, ನಿಮಗೆ ಕೊರೋನಾ ಸೋಂಕು ಬಂದರೆ ಧೈರ್ಯವಾಗಿದೆ, ಯಾವ ಕಾರಣಕ್ಕೂ ಕೂಡ ಆತ್ಮಸ್ಥೈರ್ಯ ಕಳೆದುಕೊಳ್ಳಬೇಡಿ ಅಂತ ಕೊರೋನಾ ಗೆದ್ದಂಥ ವೆಂಕನಗೌಡ ಹಿರೇಗೌಡರ ಸಲಹೆಯನ್ನು ನೀಡ್ತಾರೆ. IMA ಬಹುಕೋಟಿ ವಂಚನೆ ಪ್ರಕರಣದಲ್ಲಿ CBI ಪೂರಕ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಿದೆ. ಮಾಜಿ ಸಚಿವ ರೋಷನ್ ಬೇಗ್ IMA ಕಂಪನಿಯಿಂದ 400 ಕೋಟಿ ರೂಪಾಯಿ ಹಣವನ್ನು ಪಡೆದಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿತ್ತು. ಈ ಪ್ರಕರಣದಲ್ಲಿ ಮಾಜಿ ಸಚಿವ ರೋಷನ್ ಬೇಗರನ್ನು CBI ಅಧಿಕಾರಿಗಳು ಬಂಧಿಸಿದ್ರು. ಒಟ್ಟಾರೆ 4,000 ಕೋಟಿ ರೂಪಾಯಿ ವಂಚನೆ ಪ್ರಕರಣವಿದು. ಈಗಾಗಲೇ ಪ್ರಕರಣದಲ್ಲಿ ಒಟ್ಟು 33 ಜನರ ವಿರುದ್ಧ 3 ಪೂರಕ ಚಾರ್ಜ್ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಉಳಿದ 5 ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ನಟ ಕೋಮಲ್ಗೆ ಕೊರೋನಾ ಸೋಂಕು ತಗುಲಿದೆ. ಅವರಿಗೆ ಕೃತಕ ಆಮ್ಲಜನಕ ವ್ಯವಸ್ಥೆ ಮಾಡಲಾಗಿದ್ದು ತಮ್ಮನನ್ನು ಉಳಿಸಿಕೊಡಿ ಅಂತ ನವರಸ ನಾಯಕ ಜಗ್ಗೇಶ ಮಂತ್ರಾಲಯದ ರಾಯರ ಪಾದಕ್ಕೆ ಶರಣಾಗಿದ್ದಾರೆ. ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿ ಹೇಳಿಕೊಂಡಿರುವಂಥ ನಟ ಜಗ್ಗೇಶ್, ತಮ್ಮನಿಗೆ ಕೊರೋನಾ ಮಾರಿ ಮೈ ಸೇರಿ ತುಂಬ ಸೀರಿಯಸ್ ಆಗಿಬಿಟ್ಟ. ದೇವರಿಗೆ ಗೊತ್ತು, ನಾನು ಎಲ್ಲರಿಂದ ಮುಚ್ಚಿಟ್ಟು ಅಣ್ಣನಾಗಿ ಅವನ ಉಳಿಸಿಕೊಂಡ ಕಷ್ಟ. ಅವನಿಗೆ ಸಹಾಯ ಮಾಡಿದಂಥ ಡಾಕ್ಟರ್ ಮಧುಮತಿ, ನಾದಿನಿ ಡಾಕ್ಟರ್ ಲಲಿತಾ, ನರ್ಸ್ಗಳ ಪಾದಕ್ಕೆ ನನ್ನ ನಮನ ಅಂತ ಹೇಳಿದ್ದಾರೆ. ಲವ್ ಮಾಕ್ಟೈಲ್ 2 ಸಿನಿಮಾದ ಈ ಪ್ರೇಮ
ಹಾಡು ಮೇ ಒಂದಕ್ಕೆ ರಿಲೀಸ್ ಆಗಲಿದೆ. ನಟ ಹಾಗೂ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಈ ವಿಷಯವನ್ನು ತಿಳಿಸಿದ್ದಾರೆ. ನಕುಲ್ ಅಭಯಂಕರ್ ಸಂಗೀತ ನೀಡಿದ್ದು, ರಾಘವೇಂದ್ರ ಕಾಮತ್ ಸಾಹಿತ್ಯವನ್ನು ಬರೆದಿದ್ದಾರೆ. ರಮ್ಯಾ ಅವರ ಹಿನ್ನೆಲೆ ಗಾಯನವಿದೆ. ಲವ್ ಮಾಕ್ಟೇಲ್ ಟೂ ಸಿನಿಮಾವನ್ನು ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಸಿನಿಮಾ ನಿರ್ಮಾಣವನ್ನು ಮಾಡಿದ್ದಾರೆ. 12 ದಿನಗಳ ಶೂಟಿಂಗ್ ಬಾಕಿ ಉಳಿದಿದೆ. ಬೆಂಗಳೂರು ಪೊಲೀಸರಿಗೆ ನಟ ಸೋನು ಸೂದ್ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಸೋನು ಸೂದ್ ಚಾರಿಟಬಲ್ ಟ್ರಸ್ಟ್ನಿಂದ ಪೊಲೀಸ್ ಇಲಾಖೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಯಂತ್ರವನ್ನು ನೀಡಿದ್ದಾರೆ. ಸುಮಾರು 80,000 ರೂಪಾಯಿ ಬೆಲೆ ಬಾಳುವಂಥ ಯಂತ್ರವನ್ನು ನೀಡಿದ್ದು ಕಮಿಷನರ್ ಕಮಲ್ ಪಂತ್ಗೆ ವಿಡಿಯೋ ಕಾಲ್ ಮೂಲಕ ವಿನಂತಿಸಿದ್ದಾರೆ. ಕೊರೋನಾ ವಿರುದ್ಧ ಹೋರಾಟಕ್ಕೆ ಆಸ್ಟ್ರೇಲಿಯಾದ ವೇಗಿ ಬ್ರೆಟ್ಲಿ ದೊಡ್ಡ ಮೊತ್ತದ ಧನ ಸಹಾಯವನ್ನು ನೀಡಿದ್ದಾರೆ. ಕೊರೋನಾ ಸೋಂಕಿತರಿಗೆ ಭಾರತದಾದ್ಯಂತ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಅನ್ನು ನೀಡಲಿಕ್ಕೆ ಒಂದು ಬಿಟ್ ಕಾಯಿನ್ ಸಹಾಯವನ್ನು ಮಾಡಿದ್ದಾರೆ. ಒಂದು ಬಿಟ್ ಕಾಯಿನ್ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ 41 ಲಕ್ಷ ರೂಪಾಯಿ. ಬ್ರೆಟ್ಲಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಭಾವನಾತ್ಮಕ ಸಾಲುಗಳನ್ನು ಬರೆದು ಧನ ಸಹಾಯವನ್ನು ಮಾಡಿದ್ದಾರೆ. ಭಾರತ ನನಗೆ ಎರಡನೇ ಮನೆ ಇದ್ದಂತೆ. ಈ ದೇಶದಲ್ಲಿ ಪಡೆದಂಥ ಪ್ರೀತಿ ಮತ್ತು ಅಭಿಮಾನವನ್ನು ಅವರು ಸ್ಮರಿಸಿಕೊಂಡಿದ್ದಾರೆ. ಕ್ರಿಕೆಟ್ ಆಡ್ತಿದ್ದಾಗಲೂ ನಿವೃತ್ತಿ ಹೊಂದಿದಂಥ ಬಳಿಕವೂ ಕೂಡ ಭಾರತದ ಜನರ ಪ್ರೀತಿ ತಮಗೆ ಸಿಕ್ಕಿದೆ ಅಂತ ಬರೆದುಕೊಂಡಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಿಸಲಿಕ್ಕೆ ಪಂತ್ ಹಾಗೂ ಹೆಟ್ಮೈರ್ ನಡೆಸಿದಂತಹ ಹೋರಾಟ ವ್ಯರ್ಥವಾಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 1 ರನ್ಗಳ ರೋಚಕ ಗೆಲುವನ್ನು ಸಾಧಿಸಿದೆ. ಆರ್ಸಿಬಿ ನೀಡಿದಂಥ 172 ರನ್ ಟಾರ್ಗೆಟ್ ಬೆನ್ನತ್ತಿದಂಥ ಡೆಲ್ಲಿ 170 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಪಂತ್ 58 ರನ್ ಮತ್ತು ಹೆಟ್ಮೈರ್ 53 ರನ್ಗಳ ಹೋರಾಟ ವ್ಯರ್ಥವಾಗಿದೆ. ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಮತ್ತೆ ಮೊದಲ ಸ್ಥಾನಕ್ಕೇರಿದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಪ್ರತಿ ಬಾರಿನೂ ಕೂಡ ಮನವಿಯನ್ನ ಮಾಡಿಕೊಳ್ತಾನೆ ಇದ್ದೀವಿ, ಪ್ರತಿಯೊಬ್ಬರೂ ಕೂಡ ಅಷ್ಟೇ. ಈಗಂತೂ ಸುಮ್ಸುಮ್ನೆ ಅಂತೂ ಹೊರಗೆ ಬರಂಗಿಲ್ಲ. ಬಂದಂತ ಸಂದರ್ಭದಲ್ಲಿ ಈಗ 6-10 ಗಂಟೆವರೆಗೂ ಓಪನ್ ಇರುತ್ತೆ ಅಂದ್ಬಿಟ್ಟು ಮಾರುಕಟ್ಟೆಗಳಲ್ಲಿ ಮುಗಿ ಬೀಳ್ಬೇಡಿ. ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ. ಏಕೆಂದ್ರೆ ಈ ಒಂದು ಜನತಾ ಕರ್ಫ್ಯೂ ಅನ್ನ ತಂದಿರುವಂತದ್ದೇ ಈ ಒಂದು ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಆದ್ರೆ ನೀವು ಬೆಳಗ್ಗೆ 4 ಗಂಟೆ ಸಡಿಲಿಕೆ ಇದೆ ಅನ್ಬಿಟ್ಟು ಮುಗಿ ಬಿದ್ದ್ಬಿಟ್ಟು ಅಲ್ಲಿ ಮತ್ತೆ ಕೊರೋನಾ ಹಚ್ಕೊಂಡ್ ಬರಬೇಡಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಸರ್ಕಾರಕ್ಕೆ ಸಹಕಾರವನ್ನ ಕೊಟ್ಟು ನೀವು ಕೂಡ ಆದಷ್ಟು ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಒಂದು ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನ ಪಡೋಣ. ನಾನು ಕೂಡ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸರ್ಕಾರದ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಲೇಬೇಕು ಯಾರೇ ಆದರೂ ಕೂಡ. ಸೊ ಹೀಗಾಗಿ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ಧನ್ಯವಾದ.